बीदर जिले के औरादबी तालुके में 35वां दत्ता जयंती जात्रा महोत्सव मनाया गया। इस अवसर पर तेलंगाना, महाराष्ट्र, आंध्र प्रदेश, कर्नाटक इन सभी राज्यों से हर साल की तरह इस साल भी और तालुके में गांव से और शहर से हजारों संख्या में श्रद्धालुओं ने भाग लिया और दर्शन किया। और दत्ता साई शानेश्वर देवस्थान के अध्यक्ष श्री शाह ब्रा 108 शंकरलिंग शिवचार्य और ट्रस्ट के मेंबरों और दक्षिणेश्वर मंदिर के पुजारी उमाकांत स्वामी कर्मचारियों के इनके नेतृत्व में चलाया गया। यात्रा महोत्सव के कारण 7 दिवसीय हरिनामा सप्ताह पहले ही लागू किया जा चुका है, साथ ही रोजाना भजन और कीर्तन सहित धार्मिक कार्यक्रम चल रहे हैं। समाज सेवा, शिक्षा, कृषि और चिकित्सा के क्षेत्र में उपलब्धि हासिल करने वाले 5 लोगों को श्री गुरु पुरस्कार प्रदान किया गया। मेला समाप्त होने तक प्रतिदिन 24 घंटे अन्ना दसोहा बनाने के लिए कस्बे के सभी बुजुर्ग, युवा व महिलाएं कड़ी मेहनत कर रहे हैं। और आज से केपी न्यूज के संवाददाता आलिम पाशा की रिपोर्ट। ಸತ್ತು ಜಯಂತಿ ಅಂತಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಮತ್ತೆ ಏನಂದ್ರೆ ಅನ್ನದಾನದ ನಾವು ನಮ್ಮಲ್ಲಿ ಇರ್ತದ, ಮತ್ತೆ ಭಜನ್ ಕೀರ್ತನ ಆಯ್ತದ, ನಡೀತದ, ಇಂಥವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ನಿನ್ನೆ ಅಂತಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತು. ಅಲ್ಲಿ ಏನಂದ್ರೆ ನೂರಾರು ಸಾವಿರಾರು ಬಚ್ಚಿ ಸಣ್ಣ ಮಕ್ಕಳಿಂದ ಬಂದ ಆಟಗಳೆಲ್ಲ ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲರಿಗೆ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜನರು ಅವರದ್ದು ನಗರದವರೆಲ್ಲರೂ ಬಹಳ ಖುಷಿ ಆಯ್ತು ಅವರಿಗೆ. ಈಗ ಹಿಂದೆ ಮುಂದಿನಿಂದ ಏನಂದ್ರೆ ಆಗಲಿ ಅಂತ ಹೇಳಿದ್ ನಾವು ದೇವರಲ್ಲಿ ಸ್ಫೂರ್ತಿ ದೊಡ್ಡದಾಗಿದ್ದೇವೆ. ನಮ್ದು ಏಜ್ ಅದ 45 ವರ್ಷ, ನಾವು 10 ವರ್ಷನವ್ರು ಇದ್ದೇವೆ. ಆವಾಗಿಂದ ಹಿಡಿದು ಒಂದು ದತ್ತ ಮಹಾರಾಜ ಅಂತ ಹಳ್ಳ ಹಂಚ್ಕೊತಂತಿರ್ತಿದ್ರು. ಇಲ್ಲಿ ಸಣ್ಣ ಗುಡಿ ಇತ್ತು, ಏನೂ ಅದು ಡೆವಲಪ್ಮೆಂಟ್ ಇದ್ದಿಲ್ಲ. ದತ್ತ ಮಹಾರಾಜ ಜಯದತ್ತ ಜಯದತ್ತ ಗುರುದತ್ತ ಅನ್ಕೊತ ಅವ್ರು ಹಳೆ ಹಂಚ್ಬೇಕೆಲ್ಲ ರೀ. ಅವಾಗಿಂದ ಹಿಡಿದು ಬೆಳ್ಕೊತ ಬೆಳ್ಕೊತ ಈ ದತ್ತ ಪರ್ಸನ್ ಆಗಿನ ಕಡೆಯಿಂದೆಲ್ಲ ಹಳ್ಳಿ ಪಳ್ಳಿ ಜನಗಳು ಇಲ್ಲಿ ಸಾಕು. ಒಂದು ಲಕ್ಷಾಂತರ ಪಬ್ಲಿಕ್ ಬರ್ತದೆ, ದಾಸವ ಇರ್ತದೆ, ಅನ್ನದಾನ ಊಟ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಪ್ರತ್ಯೇಕ ಮನೆಯಲ್ಲಿ ಒಬ್ಬೊಬ್ಬರು ತಾನೇ ಎಲ್ಲರೂ ಬರ್ತಾರೆ. ಜಾತ ಭೇದ ಏನಿಲ್ಲ, ಎಲ್ಲ ಸಮಾಜ ಎಲ್ಲ ಕಾಸ್ಟ್ ಬರ್ತೀವಿ, ಎಲ್ಲರೂ ದತ್ತ ಮಂದಿರ್ ಬಂದು ಹೆಂಗೆ ಹೊಡೆದು ಪ್ರಸಾದ ತಗೊಂಡು ಹೋಗ್ತಾರೆ. ಇದು ಒಂದು ಇತಿಹಾಸ ಅನ್ನೋದೊಂದು 35 ವರ್ಷ ನಡ್ಕೊತ ಹೊಂತಿದ್ವಿ. ಮರ ಅವ್ರು ಮಹಾರಾಜ್ ಎಲ್ಲಿನವ್ರು ಬಂದಿರೋ ಯಾರಿಗೂ ಗೊತ್ತಿದ್ದಿಲ್ಲ. ಅವ್ರು ಬರೇ ಕೆಲಸ ಒಂದು ಜೊಳಗಿದ ಅಳ್ದು ಹಾಕೊಂಬಿಡೋದು, ಅಳು ಕುರೋದು, ಅಳು ಕುರೋದು, ಅಳು ಕುರೋದು, ಇಷ್ಟೇ ಕೆಲಸ ಅವರು. ಅವರು ಏಜ್ ಆಗಿ ಇಲ್ಲೇ ಸರಿ ಹೋಗಿ ಇಲ್ಲೇ ಸಂಬಂಧಿ ಆಗ್ಬೇಕು. ಇದು ಏನಾದ್ರು ಆ್ಯಕ್ಚುಲಿ ನಮಗೆ ಗೊತ್ತಿದ್ದಿನ ಘಟನೆಗಳು ಇದು ಇದೆ. ಕೃಷ್ಣನ ರೊಟ್ಟಿ